ಸಮುದ್ರ ಇದ್ದ ಹಾಗೆ ಯಾವಾಗಲೂ ಕೂಡ ಇರಿ ದುಃಖದಲ್ಲಿ ಅಳಬೇಡಿ ಅನ್ನೋ ಸಂದೇಶವನ್ನ ಸಂದೇಶವನ್ನು ಕೊಟ್ಟವರು ಹಿರಿಯನ ದ್ವಾರಕೀಶ್ ಅವರು ಇತ್ತು ಅವರ ನೆನಪು ಸ್ಯಾಂಡಲ್ವುಡ್ ಇದೆ ಈಗ ಅವರ ಒಂದು ನೆನಪುನ ನೆನಪುಗಳನ್ನು ಹಂಚ್ಕೊಳ್ಳೋದಕ್ಕೆ ಚಕ್ರವರ್ತಿ ಚಂದ್ರಚೂಡವ್ರು ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಬಹಳ ಒಂದು ಒಳ್ಳೆ ಮಾತು ಹೇಳಿದ್ರಿ ಅಂದರೆ ಅವರಿಂದ ಕಲಿಯೋ ಯಾವಾಗಲೂ ಸಮುದ್ರದಷ್ಟು ಇದ್ದೇ ಇರುತ್ತೆ ಅಂತ ಅವರು ಕಂಡಂತೆ ನಿಮ್ಮ ದೃಷ್ಟಿಯಲ್ಲಿ ದ್ವಾರಕೀಶ್ ಅವರು ದ್ವಾರಕೀಶ್ ಅವರಂದರೆ ನಮ್ಮಂಥ ಯುವಕರಿಗೆ ಚಿಕ್ಕವರಿಗೆ ಅವರದೊಂದು ಗೈಡ್ ಅವರು ಈಗ ಟೆಕ್ಸ್ಟ್ ಬುಕ್ಗಳು ತುಂಬ ಇದೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಪಠ್ಯಪುಸ್ತಕಗಳ ನಡುವೆ ಇದೊಂದು ಮಾರ್ಗದರ್ಶಕ ಸೂಪರ್ ಸೀನಿಯರ್ ಆಮೇಲೆ ನಮ್ಮ ಥರದವ್ರಿಗೆಲ್ಲ ಚಾಲೆಂಜ್ಗಳನ್ನು ಹೇಗೆ ಸ್ವೀಕರಿಸ್ಬೇಕು ಎಲ್ಲರ ಜೊತೆ ಹೇಗೆ ವಿಶಾಲ ಮನೋಭಾವದಿಂದ ಬೆರೀಬೇಕು ಅವ್ರ ಜೊತೆ ನಮ್ಮ ಒಡನಾಟ ಏನಿರಬೇಕು ಹೇಗೆ ಸಿನಿಮಾನ ಕಲ್ತ್ಕೊಳ್ತಾ ಹೋಗಬೇಕು ಅನ್ನೋದಕ್ಕೆಲ್ಲ ಒಂದು ದೊಡ್ಡ ರೋಲ್ ಮಾಡಲ್ಲು ಅವರ ಸಿನಿಮಾಗಳು ಅವರ ಅಟೆಂಪ್ಟ್ಸು ಮತ್ತು ಅವರು ಹೇಗೆ ಅಟೆಂಪ್ಟ್ಗಳನ್ನು ಮಾಡ್ತಾ ಇರಬೇಕು ಈಗ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅವರು ಸಿನಿಮಾ ಪ್ಯಾಟರ್ನ್ ಇದ್ದ ರೀತಿ ಬೇರೆ ವಿಷ್ಣು ಸಾರ್ ಜೊತೆ ಮಾಡ್ತಾ ಇದ್ದಂಥ ಪ್ಯಾಟರ್ನ್ ರೀತಿ ಬೇರೆ ಹೊಸಬ್ರನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಂಥ ರೀತಿ ಬೇರೆ ಎಲ್ಲದಕ್ಕೂ ಒಬ್ಬರೇ ದ್ವಾರ್ಕೇಶ್ ನಿಮಗೆ ಪ್ರೊಡ್ಯೂಸರ್ ಆಗೋ ಅದೇ ಡೈರೆಕ್ಟರ್ ಆಗೋ ಅದೇ ದ್ವಾರ್ಕೇಶು ವಿತರಕರಾಗಿ ಅದೇ ದ್ವಾರಕೇಶು ಲಾಭ ಆದಾಗಲೂ ಅದೇ ದ್ವಾರಕೇಶು ನಷ್ಟ ಆದಾಗಲೂ ದ್ವಾರ್ಕೇಶ್ ಆದರೆ ಆ ದ್ವಾರ್ಕೇಶ್ ಅವರ ಮುಖದಲ್ಲಿ ಆ ನಗು ಆ ಚೈತನ್ಯ ಮತ್ತು ಅವ್ರದ್ದೊಂದು ಅಟೆಂಪ್ಟ್ ಇತ್ತಲ್ಲ ಎಲ್ಲ ವಿಚಾರದಲ್ಲಿ ಅದು ಯಾವತ್ತೂ ಹೋಗಲೇ ಇಲ್ಲ ಅದು ಅದು ಒಂದು ಒಂದು ಮೈಲ್ ಸ್ಟೋನು ದ್ವಾರ್ಕೇಶ್ ಅವರು ಅಂತಂದರೆ ಅದು ಒಂದೊಂದು ಎಲೆ ಕಲ್ತ್ಕೊಳ್ತಾ ಹೋದರೂ ಹೋದರೂ ಹೋದರು ನಿಮಗೆ ಆ ಕಾಲಘಟ್ಟದ ಸಿನಿಮಾ ಮತ್ತು ಮುಂದಿನ ಸಿನಿಮಾ ಏನಾಗುತ್ತೆ ಅನ್ನೋದು ಸಾಮಾಜಿಕವಾಗಿ ಹೇಗೆ ಒಂದು ಹುಣಸೂರು ಹತ್ರ ಒಂದು ಸಣ್ಣ ಗ್ರಾಮದಿಂದ ಬಂದಂಥವ್ಕ ಏನಿಲ್ಲ ಮಾಡ್ಬೋದು ಅನ್ನೋದಕ್ಕೆ ಇಟ್ಸ್ ಈಸ್ ಎ ಬಿಗ್ ಎಕ್ಸಾಂಪಲ್ ಸರ್ ಎಲ್ಲರ ಜೀವನದಲ್ಲೂ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ ಆದರೆ ನಷ್ಟ ಅನ್ನೋವಂಥ ವಿಚಾರವನ್ನು ದ್ವಾರಕೀಶ್ ಅವ್ರು ಯಾವತ್ತೂ ತಗೊಳ್ಳೇ ಇಲ್ಲ ಯಾವಾಗಲೂ ನಗ್ನಾಗ್ತಾನೆ ಚಿತ್ರರಂಗದ ಮುಂದೆ ಹಾಜರಾಗ್ತಾನೆ ಇದ್ದರು ಸಿನಿಮಾ ಪ್ರೀತಿ ತೋರಿಸ್ತಾನೆ ಇದ್ದರು ಅವರ ಆ ಫೈನಾನ್ಷಿಯಲ್ ಹಝರ್ಡ್ಗಳು ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಕಾಣಿಸುತ್ತೆ ಇಲ್ಲ ಅದು ಬಿಡಿ ಅದು ತುಂಬ ದೊಡ್ಡ ವಿಚಾರ ನಾವು ಮಾತಾಡೋದಕ್ಕೆ ತುಂಬ ಚಿಕ್ಕವರಾಗ್ತೀವಿ ಅನಿಸುತ್ತೆ ಯಾಕೆಂದರೆ ಅವರು ಮಾಡಿದ್ದೆಲ್ಲ ದೊಡ್ಡ ದೊಡ್ಡ ಸಾಹಸಗಳು ಅವ್ರು ಮನೆ ಮಾರಿದಾಗಲೂ ಹೇಳಿದರು ಯಾವಾಗಲೂ ಇಲ್ಲ ನಾನು ಮಂತ್ರಾಲಯದಲ್ಲಿ ಒಂದು ಮನೆ ಕಟ್ಟಿದ್ದೀನಿ ನನಗೆ ಶಾಶ್ವತವಾದ ಒಂದು ಮನೆ ಅಲ್ಲಿದೆ ಅಂತ ಅಂದರೆ ಅವರು ಡಿವೈನ್ ಡಿವೈನಾಗಿ ನೋಡೋರು ಎಲ್ಲದನ್ನು ಆ ರೀತಿಯಲ್ಲಿ ನೋಡೋರು ಆಮೇಲೆ ಅವ್ರು ಹೇಳೋರು ಸಮುದ್ರನೇ ನೀವು ದಾಟ್ಬಿಡ್ಬೋದು ನಗ್ನಗ್ತಾ ಇದ್ದರೆ ದುಃಖದಲ್ಲಿದ್ದರೆ ಒಂದು ಕೆರೆನೂ ದಾಟಕ್ಕಾಗಲ್ಲ ಅಂತ ಬಿಗ್ ಸಮುದ್ರ ಅದು ಹ್ಞೂ ತ್ಯಾಂಕ್ ಯು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿ ವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗೋಸ್ಕರ ವೆಲ್ ಐಕಾನ್ ಕ್ಲಿಕ್ ಮಾಡಿ